ಸ್ನೇಹಿತರೆ ನಮಸ್ಕಾರ. ಒಂದು ಬೃಹದಾಕಾರದ ಮರ, ಆ ಮರದ ಮೇಲೆ ಕಾಗೆ ಒಂದು ತನ್ನ ಜೀವನವನ್ನು ನಡೆಸ್ತಾ ಇತ್ತು. ಅದೇ ಮರದ ಕೆಳಗೆ ಒಂದು ಪಟರೆಯಲ್ಲಿ ಕಪಿಂಜಲ ಎಂಬಂತಹ ಹೆಸರಿನ ಒಂದು ಗುಬ್ಬಚ್ಚಿ ವಾಸವನ್ನು ಮಾಡ್ತಾ ಇತ್ತು. ಕಾಗೆ ಮತ್ತು ಗುಬ್ಬಚ್ಚಿ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಪ್ರತಿದಿನ ಸಂಜೆ ಹೊತ್ತಿಗೆ ಅವರು ಜೊತೆಯಾಗ್ತಾರೆ ಮತ್ತು ಅನೇಕ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾ ಇರ್ತಾರೆ. ಒಂದು ದಿನ ಗುಬ್ಬಚ್ಚಿ ತನ್ನ ಹೊಟ್ಟೆಪಾಡಿಗಾಗಿ ದೂರದಲ್ಲಿರುವಂತಹ ಒಂದು ಭತ್ತದ ಗದ್ದೆಗೆ ಹೋಗಿ ತನ್ನ ಹೊಟ್ಟೆಯನ್ನು ಪರೆಯುತ್ತಾ ಇರ್ತದೆ. ಸಂಜೆ ಆಗ್ತದೆ, ಸಂಜೆ ಆದರೂ ಕೂಡ ಗುಬ್ಬಚ್ಚಿ ಮರಳಿ ಮನೆಯನ್ನು ಸೇರುವುದಿಲ್ಲ. ಇದನ್ನು ನೋಡಿಯಂಥ ಕಾಗೆಗೆ ಆಶ್ಚರ್ಯ ಆಗ್ತದೆ, ಒಂದು ಆತಂಕ ಆಗ್ತದೆ. ಯಾಕೆ ಇನ್ನೂ ಕೂಡ ಗುಬ್ಬಚ್ಚಿ ಮನೆಯನ್ನು ಸೇರಲಿಲ್ಲ, ಯಾವಾಗಲೂ ಜೊತೆ ಆಗ್ತಿದ್ವಿ, ಯಾಕೆ ಇವತ್ತು ಬರಲಿಲ್ಲ ಎಂಬುದಾಗಿ ಚಿಂತೆ ಆಗ್ತದೆ. ಒಂದು ದಿನ ಕಳೀತದೆ, ಎರಡು ದಿನ ಕಳೀತದೆ, ನಾಲ್ಕೈದು ದಿನದಲ್ಲಿ ಕಾಗೆಯು ಕೂಡ ಮರೆತು ಬಿಡ್ತದೆ. ಅಷ್ಟು ದಿನದ ಆ ಒಂದು ಅಂತರದಲ್ಲಿ ಆ ಪೊಟರೆಯೊಳಗೆ ಶೀಘ್ರಗ್ರಹ ಎಂಬಂತಹ ಒಂದು ಮೊಲ ಬಂದು ಅವಿತುಕೊಂಡು ವಾಸ ಮಾಡುವುದಕ್ಕೆ ಪ್ರಾರಂಭಿಸ್ತದೆ. ಕೆಲ ಸಮಯಗಳಾಗ್ತದೆ, ಚೆನ್ನಾಗಿ ಭತ್ತದ ಗದ್ದೆಯಲ್ಲಿ ತಿಂದು 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 ದಷ್ಟಪುಷ್ಟವಾಗಿ ಬೆಳೆದಂತಹ ಗುಬ್ಬಚ್ಚಿಯು ಆ ಪೊಟರೆಗೆ ಮತ್ತೆ ಮರಳಿ ಬರ್ತದೆ. ಆ ಹೊತ್ತಿಗಾಗುವಾಗ ತನ್ನ ಪೊಟರೆಯಲ್ಲಿ ಶೀಘ್ರಗ್ರಹ ಎಂಬಂತಹ ಒಂದು ಮೊಲ ವಾಸವನ್ನು ಮಾಡ್ತಾ ಇರ್ತದೆ. ಗುಬ್ಬಚ್ಚಿಗೆ ಸಿಟ್ಟು ಬರ್ತದೆ, ಅಯ್ಯ ಮೊಲವೇ, ಇದು ನನ್ನ ಮನೆ, ನೀನು ಯಾಕೆ ಇಲ್ಲಿ ವಾಸವಾಗಿದ್ದಿ, ನೀನು ಇಲ್ಲಿಂದಲೇ ಈಗಲೇ ಬಿಟ್ಟು ಹೊರಡು ಅಂತ ಹೇಳ್ತದೆ. ಆದರೆ ಮೊಲ ಹೇಳ್ತದೆ, ಅದು ಹೇಗೆ ನಿನ್ನ ಮನೆ ಆಗ್ತದೆ, ನಾನು ಅನೇಕ ಸಮಯಗಳಿಂದ ಇಲ್ಲಿದ್ದೇನೆ, ಇದು ನನ್ನ ಮನೆ ಅಂತ ವಾದ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇಬ್ಬರು ಕೂಡ ವಾದ ಮುಂದುವರಿತದೆ, ವಾದ ವಾಗ್ವಾದ ಆಗ್ತದೆ, ಇಬ್ಬರು ಕೂಡ ಬಿಟ್ಟು ಕೊಡುವುದರಲ್ಲಿ ಇರುವುದಿಲ್ಲ. ಆಗ ಗುಬ್ಬಚ್ಚಿ ಹೇಳ್ತದೆ, ನೀನು ನ್ಯಾಯ ತತ್ವ ಇದರಲ್ಲೆಲ್ಲ ನಂಬುವುದಾದ್ರೆ ನಾವೊಬ್ಬರು ನ್ಯಾಯಾಧೀಶರಲ್ಲಿಗೆ ಹೋಗುವ, ಅವರು ನಮ್ಮಿಬ್ಬರ ಸಮಸ್ಯೆಗೆ ಉತ್ತರವನ್ನು ಕೊಡ್ತಾರೆ ಎಂಬುದಾಗಿ. ಇಬ್ಬರು ಕೂಡ ಒಪ್ತಾರೆ. ಇವರಿಬ್ಬರ ಸಂಭಾಷಣೆಯನ್ನು ದೂರದಲ್ಲಿ ತೀಕ್ಷ್ಣದಂಷ್ಟ ಎಂಬಂತಹ ಒಂದು ಬೆಕ್ಕು ಕೇಳಿಸಿಕೊಳ್ತಾ ಇರ್ತದೆ. ಬೆಕ್ಕು ಯೋಚನೆ ಮಾಡ್ತದೆ, ಇವತ್ತು ನನಗೆ ಆಹಾರ ಸಿಗ್ತದೆ ಎಂಬುದಾಗಿ ಯೋಚನೆ ಮಾಡಿ ತಕ್ಷಣವೇ ಓಡಿ ಹೋಗಿ ನದಿಯ ಬಳಿ ದರ್ಬೆ ಹುಲ್ಲನ್ನು ಹಾಸಿ ಕೈಯನ್ನು ಆಕಾಶಕ್ಕೆ ಚಾಚಿ ತಪಸ್ಸು ಮಾಡುವವರಾಗಿ ಕೂತುಕೊಳ್ತದೆ. ಗುಬ್ಬಚ್ಚಿ ಮತ್ತು ಮಲ್ಲ ಸಂಭಾಷಣೆಯನ್ನು ಮಾಡುತ್ತಾ ನದಿ ಸಮೀಪಕ್ಕೆ ಬರ್ತದೆ. ನದಿ ಸಮೀಪದಲ್ಲಿ ಈ ಬೆಕ್ಕನ್ನು ನೋಡುತ್ತಾರೆ ಅವರು. ಒಬ್ಬ ತಪಸ್ವಿಯಾಗಿ ಈ ಬೆಕ್ಕು ಅವರಿಗೆ ಕಾಣ್ತದೆ. ಬೆಕ್ಕು ತನ್ನ ಬಾಯಿಯಲ್ಲಿ ಅನೇಕ ಶ್ಲೋಕಗಳನ್ನು ಹೇಳ್ತಾ ಇರ್ತದೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ, ಹೀಗೆ ಅನೇಕ ರೀತಿಯಾದಂಥ ಶ್ಲೋಕಗಳನ್ನು ಹೇಳ್ತಾ ಇರ್ತದೆ. ಇದನ್ನು ಕೇಳಿ ಎಲ್ಲವನ್ನು ಕೇಳಿದಂಥ ಈ ಗುಬ್ಬಚ್ಚಿ ಮತ್ತು ಮೊಲಕ್ಕೆ ಏನಾಗ್ತದೆ, ಇವರು ನಮಗೆ ನ್ಯಾಯವನ್ನು ಒದಗಿಸ್ತಾರೆ ಎಂಬುದಾಗಿ ಅವರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಒಪ್ತಾರೆ. ಆ ಸಂದರ್ಭದಲ್ಲಿ ಮೊಲ ಹೇಳ್ತದೆ, ಅಯ್ಯ ಗುಬ್ಬಚ್ಚಿ, ಬೆಕ್ಕು ಯಾವತ್ತಿದ್ರೂ ನಮ್ಮ ಶತ್ರು, ಅದು ನಮ್ಮನ್ನು ತಿನ್ನುವುದಕ್ಕೆ ಸಾಧ್ಯ ಇದೆ, ಅದರಿಂದ ದೂರದಲ್ಲಿ ನಿಂತು ನಾವು ಅವರತ್ತು ಮಾತಾಡುವ ಅಂತ ಹೇಳ್ತಾರೆ. ಆಗ ಬೆಕ್ ಈ ಮಾತುಗಳನ್ನು ಕೇಳಿದಂತಹ ಬೆಕ್ಕು ಹೇಳ್ತದೆ, ಯಾಕಯ್ಯ ಈ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಿ, ನಾನು ಯಾರನ್ನೂ ಕೂಡ ಹಿಂಸಿಸುವುದಿಲ್ಲ, ಅಹಿಂಸೆಯೇ ಪರಮೋಧರ್ಮ, ನಿಮ್ಮನ್ನು ಕೊಂದು ನಾನು ಯಾವ ನರಕಕ್ಕೆ ಹೋಗಲಿ, ಈ ರೀತಿಯಾಗಿ ಹೇಳ್ತದೆ. ಇದೆಲ್ಲವನ್ನು ಕೇಳಿದ ನಂತರ ಮೊಲ ಮತ್ತು ಗುಬ್ಬಚ್ಚಿಗೆ ಇವನ ಮೇಲೆ ಭರವಸೆ ಬರ್ತದೆ. ಬೆಕ್ಕಿನ ಮೇಲೆ ಭರವಸೆ ಬಂದು ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಳ್ತದೆ. ಆಗ ಬೆಕ್ಕು ಹೇಳ್ತದೆ, ಓ ನನ್ನ ಗೆಳೆಯರೇ, ಅನೇಕ ವರ್ಷಗಳಿಂದ ಈ ಕಾಡಿನಲ್ಲಿ ಇದ್ದು ಇದ್ದು ನನ್ನ ಕಿವಿ ಸ್ವಲ್ಪ ಕೇಳುವುದು ಕಡಿಮೆಯಾಗಿದೆ, ಆದ್ದರಿಂದ ಎಲ್ಲರೂ ಸ್ವಲ್ಪ ಹತ್ತಿರ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ, ಆಗ ನಾನು ನಿಮಗೆ ಸೂಕ್ತವಾದಂಥ ಪರಿಹಾರವನ್ನು ಒದಗಿಸಬಲ್ಲೆ ಅಂತ ಹೇಳ್ತಾರೆ. ಮೊದಲೇ ಗುಬ್ಬಚ್ಚಿಗೆ ಮತ್ತು ಮೊಲಕ್ಕೆ ಇವರ ಮೇಲೆ ವಿಶ್ವಾಸ ಬಂದಿರ್ತದೆ. ಇಬ್ಬರೂ ಕೂಡ ಮುಂದೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತದೆ. ಇದೇ ತಕ್ಕುದಾದ ಸಮಯ ಅಂತ ಹೇಳಿ ಬೆಕ್ಕು ಒಬ್ಬರನ್ನು ಕೈಯಿಂದ ಮತ್ತು ಇನ್ನೊಬ್ಬರನ್ನು ಹಲ್ಲಿಂದ ಕಚ್ಚಿ ಅವರನ್ನು ಕೊಂದು ಮುಗಿಸ್ತದೆ ಮತ್ತು ತನ್ನ ಆಹಾರವನ್ನು ಸ್ವೀಕರಿಸ್ತದೆ. ಇದರಲ್ಲಿ ವಿವಾದ ವಿನಾಶಾಯ ಎಂಬಂತಹ ಒಂದು ನೀತಿ ನಮಗೆ ತಿಳಿಯುವುದಕ್ಕೆ ಸಾಧ್ಯ ಇದೆ. ಇಬ್ಬರಿಗೆ ಕೂಡ ಕಾಡಿನಲ್ಲಿ ಬೇಕಾದಷ್ಟು ಜಾಗ ಇತ್ತು. ಮೊಲವು, ಗುಬ್ಬಚ್ಚಿಯೇ ಇದು ನಿನ್ನ ಮನೆ, ಹಾಗಾದ್ರೆ ನೀನೇ ಇದ್ದುಕೋ, ನಾನು ಬೇರೆ ಎಲ್ಲಾದರೂ ಹೋಗ್ತೇನೆ ಅಂತ ಹೇಳಿ ಹೋಗುವಾಯಿತು. ಅದೇ ರೀತಿ ಗುಬ್ಬಚ್ಚಿಗೆ ಈಗ ಮೊಲ ಪಟರೆಯಲ್ಲಿದೆ, ಇದು ನಿನ್ನ ಮನೆ ಅಂತ ಇಟ್ಟುಕೋ, ನಾನೆಲ್ಲಾದರೂ ಬೇರೆ ಹೋಗಿ ವಾಸಿಸ್ತೇನೆ ಅಂತ ವಾಸಿಸ್ಬೋಯಿತು. ಆದರೆ ಸುಮ್ಮನೆ ಒಂದು ಮಾಡಿದಂತಹ ಚರ್ಚೆ ಇವರಿಬ್ಬರ ವಿನಾಶಕ್ಕೆ ಕಾರಣವಾಯಿತು ಅಂತ ಹೇಳುವುದನ್ನು ನಾವು ಈ ಕಥೆಯ ಮೂಲಕ ತಿಳಿಯುವುದಕ್ಕೆ ಸಾಧ್ಯ ಇದೆ. ವಂದನೆಗಳು.